जगदायक श्री जगन्मोहन लोक पावन जगदायक श्री जगन्मोहन लोक पावन हरिचरणा वेद परायण ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುವಂತಿದೆ. ಪರಮಾತ್ಮ ಅನುಗಾಲವು ತಮ್ಮ ಪಾದ ಸಾನ್ನಿಧ್ಯವನ್ನು ಪಡೆದ ನಾವುಗಳಲ್ಲವೇ ಧನ್ಯರು. ದೇವದೇವ ಇದೋ ನನ್ನ ವಂದನೆಗಳು. ನನ್ನ ಪ್ರಾಣ ದೇವನಿನ್ನ ಜಾನ ಅಮೃತ ಪಾನ ದೇವನಿನ್ನ ಜಾನ ಅಮೃತ ಪಾನ ನನ್ನ ಪ್ರಾಣ ಆಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ ಆಡುವ ಆಸೆಯ ನೀ ಕೊಡುವೆ ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ ಆಡುವ ಆಸೆಯ ನೀ ಕೊಡುವೆ ಏನೇ ಬರಲಿ ನಯ ಬರಲಿ ಏನೇ ಬರಲಿ ಕಲ್ಯಾಣವೇ ನೀನೆ ನನ್ನ ಪ್ರಾಣ ನನ್ನ ಪ್ರಾಣ ರಮಾರಮಣ ದೇವನಿನ್ನ ಜ್ಞಾನ ಜ್ಞಾನ ದೇವನಿನ್ನ ಜ್ಞಾನ ಜ್ಞಾನ ನನ್ನ ಪ್ರಾಣ ಪರಮ ಪುರುಷನಿನ ಜ್ಞಾನಿ ಸುತಿಹರು ಮೂರು ಲೋಕವೆಲ್ಲ ಪೂಜಿ ಸುತಿಹರು ಪರಮ ಪುರುಷನಿನ ಜ್ಞಾನಿ ಸುತಿಹರು ಏನೇ ಬರಲಿ ನಿನ್ನಯ ವಲವೇ ಏನೇ ಬರಲಿ ನಿನ್ನಯ ವಲವೇ ನಾಮವೇ ಲೋಕ ಕಲ್ಯಾಣವೇ ನನ್ನ ಪ್ರಾಣ ಸಮಾನ ನನ್ನ ಪ್ರಾಣ ಸಮಾನ ದೇವನಿನ್ನ ಜಾನ ಜಿಯಾಮೃತ ಪಾನ ದೇವನಿನ್ನ ಜಾನ ಜಿಯಾಮೃತ ಪಾನ ನನ್ನ ಪ್ರಾಣ ಏನೇ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾ ಶರೀರವಾಗಿದೆ ಏನಿ ಭವ
ವೈಭವ ನೋಡಲ ಆನಂದವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇ ಚಿತ್ರದಿ ನಗುತ್ತಿವೆ ಮೋತು ಮಾಣಿಕ್ಯ ರತ್ನಗಳೇ ತನ ತಣಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇ ಚಿತ್ರದಿ ನಗುತ್ತಿವೆ ಮೋತು ಮಾಣಿಕ್ಯ ರತ್ನಗಳೇ ತನ ತಣಿಸುತ್ತಿವೆ ಎನಿತು ಈ ಕೃಷ್ಣನ ಸರ್ಪದ ಸಿರಿತನ ಎನಿತು ಈ ಕೃಷ್ಣನ ಸರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ ಏನಿ ಭವನದ ವೈಭವ ಭವನದ ವೈಭವ ನೋಡಲ ಆನಂದವಾಗಿದೆ ಏನು ಭವನದ ವೈಭವ 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 ಚಿತ್ರಕಲಗಳ ವೈಭವ ಸಾತ್ಯಕಿ ಕೃಷ್ಣನಲ್ಲಿ ಏನಿ ಭವನದ ಶೃಂಗಾರ ವೈಭವ ವಿವಿಧ ಮಣಿಮುಕುಟ ಬದ್ಧ ವೈಡೂರ್ಯಗಳಿಂದ ಅಲಂಕೃತಗೊಂಡುಕೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ನಕ್ಷತ್ರ ಪುಂಜಗಳಂತೆ ಸುಂದರ ವಿನ್ಯಾಸದ ಶಿಲ್ಪಕಲಾ ಚಾತುರ್ಯ ಚಮತ್ಕಾರ ಇದೇನಿದು ನಯನ ಮನೋಹರವಾದ ಸುಂದರ ಶಿಲಾ ಬಾಲಕಿಯರ ಭಾವಭಂಗಿಗಳು ಬಳ್ಳಿಯಂತೆ ಬಳಿಕೆ ನಡೆವ ನಡು ಸಂಪಿಗೆಯ ಹೆಸರಿನಂತಹ ನಾಸಿಕ ಮಿಂಚಿನಂತೆ ಒಳಿಯುವ ನಯನಗಳು ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆಯರ ಸೌಂದರ್ಯವೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿರುವುದಲ್ಲ ಈ ಚಂದ್ರಕುಲರ ಚಕ್ರೇಶ್ವರನ ಚಿತ್ತ ಚಾಂಚಲ್ಯಗೊಳಿಸುವಂತಹ ಈ ಅದ್ಭುತ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ
ಕುಶಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಕುರುವಂಶಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಕ್ಷತ್ರೇಶ್ವರ ಕೌರವೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಕ್ಷತ್ರೇಶ್ವರ ಅಖಿಲ ಸಾಮ್ರಾಜ್ಯ ಕ್ಷತ್ರೇಶ್ವರ ಅಖಿಲ ಸಾಮ್ರಾಜ್ಯ ಕ್ಷತ್ರೇಶ್ವರ ರಣರಂಗ ಧೀರ ಪ್ರಚಂಡ ಕೌರವ ರಣರಂಗ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ಸ್ವಾಗತ ಗುರುನಂದನ ಕರದೋ ಭಗಯಂ ಹಿಡಿದು ಹಗೀರ ಶರೀರವು ಮದಿಸಿದ ಹುಲಿಯ ತಾರ ಕರದೋ ಹೃದಯಂ ಹಿಡಿದು ಹಗೀರ ಶರೀರವು ಮದಿಸಿದ ಹುಲಿಯ ತಾರ ಹುರಿಮೀಸೆಯ ದೊರೆ ಈ ಸರದಾರ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ಸ್ವಾಗತ ಗುರುನಂದನ ಕೌರವೇಶ್ವರ ಕೌರವೇಶ್ವರ ಇದೇನಿದು ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ ಓಹೋ ಇದೆಲ್ಲವೂ ಕೃಷ್ಣನ ಮಾಯೆ ಕೃಷ್ಣ ನಿನ್ನ ಮಾಯಾ ಶಯನ ಆಧಾರವನ್ನು ಕಂಡು ಬೆರಗೋಗುವನಲ್ಲೋ ಈ ಛಲದಂಕಮಲ್ಲ ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಸುಂದರ ಯಕುವರ ಗಾಂಧೋರಿ ದೇವಿಯ ಗರ್ಭ ಸಂಜಾತ ಅಸ್ತಿನಾವತೆ ಮಣಿಮುಗುಡ ರತ್ನ ಸಿಂಹಾಸನ ಈಶ್ವರ ಈ ಕೌರವೇಶ್ವರನ ಭವನಕ್ಕಿಂತಲೂ ಸಾಮಾನ್ಯ ಗೋಪಾಲಕನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಸಾತ್ಯಕಿ ಕೃಷ್ಣನಲ್ಲಿ ಗುರುರಾಜ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು ಇನ್ನೇನು ಎಚ್ಚರಗೊಳ್ಳೋರು ಈ ಪೀಠದಲ್ಲಿ ಮಂಡಿಸಿ ಒಂದು ಮಾತಿದೆ ಸಾತ್ಯಕಿ ಏನದು ನಮಗೂ ಪೌಂಡವರಿಗೂ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆ ಅದು ನಾನು ಹೇಳಲು ಸಾಧ್ಯವಿಲ್ಲ ಮಹಾರಾಜ
ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವಲ್ಲ ನಾವು ಅಲ್ಲೇ ಇರು. ಸರಿಯಾದ ಮಾತು ಸಾಧ್ಯಕ್ಕೆ ಏನೇ ಆಗಲಿ ಪೀಠದಲ್ಲಿ ಮಂಡಿಸಿ. ಒಂದು ವೇಳೆ ನೀವು ನಮ್ಮ ಪಕ್ಷವನ್ನು ವಹಿಸಿದ್ದೆ ಆದರೆ ಸಮಸ್ತ ಯಾದವ ಸೈನ್ಯವು ನಮ್ಮ ಕೈ ಸೇರಿದಂತೆ ಸರಿಯಾ? ಏನೇ ಆಗಲಿ ಈ ಪೀಠ ಮಂಡಿಸಿ. ಎಂತಹ ನಿಶ್ಚಿಂತ ಪುರುಷನೇ! ರಾಜ್ಯ ಕೋಶಾಧಿಗಳೆಲ್ಲವನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈ ಮಧ್ಯಾಹ್ನದ ವೇಳೆಯಲ್ಲಿ ಸುಖ ತಲ್ಪದಲ್ಲಿ ನಿದ್ರಿಸುತ್ತಿರುವನಲ್ಲ, ನಿದ್ರಿಸಲಿ. ಕಾರ್ಯ ಸಾಧನೆಗಾಗಿ ಬಂದಿರುವಾಗ ಇದನ್ನೆಲ್ಲ ಯೋಚಿಸಿ ತಲಬೇ ಈತನು ಎಚ್ಚರನಾಗುವ ತನಕ ಇಲ್ಲಿಯೇ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಕ್ಷಣಕಾಲ ನನ್ನ ಬುದ್ಧಿಗೆ ಮಂಕು ಕವಿ ಅಥವಾ ಶ್ರೀಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಕಳಂಕ ತಂದಿತು. ಕ್ಷತ್ರಿಯ ಕುಲ ಲಲಾಮನು ಆತ್ಮಜನ ಪರಿಪಾಲಕನು ವಿಭವ ವಿಖ್ಯಾತಿಗಳಿಂದ ಮೇರು ಸದೃಶಯುಕ್ತನಾದ ನಾನು ಸಾಮಾನ್ಯ ಗೋಪಾಲಕನ ಪದತನು ಅಸಂಭವ ಅಪಮಾನ ಗುರುಕುಲಕ್ಕೆ ಗೌರವ ನನಗೆ ಯೋಗ್ಯವಾದ ಪೀಠ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯ್ತು ಸಾತ್ಯಕಿ? ನೀನೇ ನೋಡು, ನಾನೇ ನಾನು ಹೇಳಲ್ಲ. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದನು. ಎಂತ ವಿಳಂಬ ಪಾರ್ಥ! ಇದು ವಿಳಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರವನ್ನರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರ ಏಳು
ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದು. ಆದರೆ ನನ್ನ ಸದೈವ ಬಲದಿಂದ ನಿನಗಿಂತಲೂ ಮೊದಲೇ ನಾನು ದ್ವಾರಕೆಯನ್ನು ತಲುಪಿದ್ದೇನೆ. ಗುರುಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ಲಭಿಸುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯ ಸಾಧನೆಯಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರಕರೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರವು ದೊರೆಯುವುದು. ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರುವ? ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವ. ಒಂದು ವೇಳೆ ಸಿಕ್ಕಿ ಬಂದರೂ ಸಂತೋಷ. ಗುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿದೆ ಎಂಬುದನ್ನು ನನ್ನ ಮರೆತಿಲ್ಲ ಸುವೇದನ. ನೀನು ಮರೆಯಬೇಡ. ಜನಾರ್ದನ, ಜಾಗರೀಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ ಏಳು, ಈ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ ಭಕ್ತ ವಿವೇಚನನ ಕಾಯ್ದ ಸ್ವಭಾವವತಾಳು ಏನು ನಿನ್ನಯಲೀಲೆ ದೀನ ದಯಾಳು ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು.
ಮಂಗಳವೂ ನಿನ್ನಲ್ಲಿ ಸೇರಿದೆ. ಯಾರು ಧನಂಜಯ? ಪರಮಾತ್ಮ. ಯಾವಾಗ ಬಂದೆ? ಎಲ್ಲರೂ ಕ್ಷೇಮವೇ? ಈ ಚರಣದಡಿಯಲೇಕೆ ಕುಳಿತಿರುವೆ? ಆ ಪಾರ್ಶ್ವದಲ್ಲಿ ಆಸನಗಳಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸಾನ್ನಿಧ್ಯವೇ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ. ಯಾರು? ಕುರುಚಕ್ರೇಶ್ವರ. ಬಾವ. ಸೌಖ್ಯವೇ? ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ವೇ? ಚಕ್ರವರ್ತಿ ಸೌರಭವನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಬಾವ ಬಾವ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರನಾಗದಿದ್ದ ನೀನು ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ. ಬಹಳ ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದರಲ್ಲಿ ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೃಷ್ಣ ಕೌರವ ಪಾಂಡವರು ಭೀಕರ ಸಂಗ್ರಾಮ ಹೋಗಿರ್ಬೋದೈ ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ ಸಂತಸದಿಂದಿರ್ಬೋದೈ ಮಾಧವ. ಕೃಷ್ಣ ಬೋರ್ಗಿರವ ಕೋಳ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವನ್ನು ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆ. ಏನು ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಬಾವ, ಎಂತಹ ದೊಡಕಿನ ಕಾರ್ಯ. ಬಲ್ಲಯ್ಯ ಇಹಲೋಕ ರಾಜನಾಳಿನ ಮರ್ಮ. ಬಾವ ಗೌರವೇಶ್ವರ. ಬಲ್ಲಯ್ಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೇ ಸ್ಥಿರವಿಲ್ಲದ ಮಾನವ ಆಸೆಯೇ ಭೂಮಿ ಹಾಳಬಯ
ನನ್ನ ಮಾತನ್ನು ಕೇಳು. ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರೀರು ಒಡೆದಾಡು ಮಡಿಯುವುದು ಬೇಡ. ಕೃಷ್ಣ, ರಾಜನೀತಿ ಧರ್ಮ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿ ಸಾರ್ವಭೌಮನಾದ ನನಗೂ ಇದೆ. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮೀರರ ಬೇಡಿಕೆಗಳನ್ನು ಈಡೇರಿಸಿ. ಅರ್ಜುನ ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತಿದೆ. ಇಂತಹ ಉಭಯ ಸಂಕಟದಲ್ಲಿ ನಾನು ಯಾವ ನಿರ್ಧಾರವನ್ನು ಕೈಗೊಳ್ಳಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ ಕಾರಣ ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಕೃಷ್ಣ, ನೀನು ನಮ್ಮೀರುವರಿಗೂ ಸಮಾನನಾದವನು. ನೀನು ವೀರನು, ಧೀರನು, ಮೇಲಾಗಿ ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ನಿರೋಚಿತವಾದದ್ದು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸುವುದಾದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗಾವ ಸಂಶಯವೂ ಇಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು, ಅವನು ನಿನಗಿಂತಲೂ ಸಹ ಚಿಕ್ಕವನು. ಅವನಿಗೆ ಬೇಕಾದ್ದನ್ನು ಕೇಳಿ ಪಡೆಯುವ ಅಧಿಕಾರ ಅವನಿಗಿದೆ. ಹಾಗಂತ ದುಡುಕುವುದು ಬೇಡ. ಈಗ ಹೇಳುವನು ಕೇಳಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮನ ಸಹೇಮನ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ಆದ ನಾನು ಒಂದು ಕಡೆ. ಪಾರ್ಥ, ಇವೆರಡರಲ್ಲಿ ನಿನಗಾವುದು ಬೇಕು. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ಯುದ್ಧ ವಿಮುಖನು ನಿರಸ್ತ್ರ ಆದ ಈತನನ್ನು ಕಟ್ಟಿಕೊಂಡು ನನಗಾಗದೆ ಏನಾಗದೆ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿ ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರುತ್ತೆ. ಬಲೆ ಬಾವ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕದ್ದನ್ನು ಕೇಳಿ ಪಡೆದುಕೊಂಡೆ. ನಡೆ, ಈಗಲೇ ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ಬಲೆ ಬಲೆ ಕಪಟ ನಾಟಕ ಸೂತ್ರದ ಭಕ್ತರನ್ನು ಎಚ್ಚರಿಸುವ ನಿನ್ನ ಕಣ್ಣು ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆಯ? ಬಳಿರೇ ಏನಿದು ಕಣ್ಣು ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಣು ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಮೃತ್ಯು ತಾಂಡವ ಪ್ರಳಯ ಮೃತ್ಯ ಸಿಂಹನಾಥ ಧರಣಿ ಸಾಹಸ ಚತುರ ಈ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಆಯುಧವ ಬಿಡಿಯದಿರೇ ಆಯುಧವ ಬಿಡಿಯದಿರೇ ಪಾಂಡವರನ್ನು ನಿಲ್ಲದು ಪಾಲಿತೆಯೋ ನೋಡುವೆನು ನಿನ್ನಯ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಗುಲ ಕಪಟಿ. ಈ ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿಯೂ
ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಖಿ. ಈಗಿರುವಲ್ಲಿ ನಾವು ನಿಮ್ಮೊಡನೆ ಬಂದ ಬೆರೆಯಲು ಬಂದರೆ ಅದು ಸಾಧ್ಯ. ನಾವೇ ಬೇರೆ ಆದರೂ ಬಾಧಕವಿಲ್ಲ. ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಬಿತ್ತಿರು. ವಚನ ಭ್ರಷ್ಟನಾದಿಯೇ ಎಚ್ಚರ. ಬಾವ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗಾದರೂ ತಪ್ಪಿ ನಡೆಯಲಾಗಿದೆ, ಅದು ಮುಂದೆ ನಡೆಯುವುದು. ನಡೆ ಬಾವ. ಕೃಷ್ಣ, ಇನ್ನು ನಿನ್ನ ನನ್ನ ಮುಖಾವಲೋಕನ ಕುರು ಪಾಂಡವರ ಭೀಕರ ಸಮರಾಂಗಣದಲ್ಲಿ ತಿಳಿಯುವೆ. ಈ ನಿನ್ನ ಭಕ್ತರಾದ ಪಾಂಡವರ 7 ಲಕ್ಷ ಸೈನ್ಯ ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನಮ್ಮ ಪ್ರಿಯ ಬಂಧುವಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ಇನ್ನು ನನ್ನ ಈ ದ್ವಾರಕ ಯಾತ್ರೆ ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿದರೆಗೆ, ಹರಡಿದ ಕಾಂತಿಯ ಕರುಣದಿದರೆಗೆ ಸಾಸಕವಾಯಿತು ಎನ್ನ ಮನೋರಥ, ಸಾಸಕವಾಯಿತು ಎನ್ನ ಮನೋರಥ ಅಭಯವ ನೀಡಿದ ಯದುಪದಿ, ಅಭಯವ ನೀಡಿದ ಪಾಂಡವ ವಿಜಯ ನಂದವಿನೋದ, ಪಾಂಡವ ವಿಜಯ ನಂದವಿನೋದ ಎಂದೆಮ್ಮ ಪಾಲೆಮ್ಮ ದೇವನೆಂದೆನಿಸಿದ, ಎಂದೆಮ್ಮ ಪಾಲೆಮ್ಮ ದೇವನೆಂದೆನಿಸಿದ, ಅರ್ಜುನ ಪರಮಾತ್ಮ ಎಂತಹ ಅಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಸ್ತದಿಂದ ಪರಾಜಯಕ್ಕೆ ಕಾರಣವಾದಿಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಒರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣರಂಗ ದುರೀಣರಾಗಿ ಮರೆಯುವ ಅಣ್ಣ ಬಲರಾಮನ ಸಮೇತ ಯಾದವ ಹಕ್ಷೋಹಿಣಿ ಸೈನ್ಯವನ್ನು ಕೋರಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನಾದ ನನ್ನನ್ನು ಕೋರಿಕೊಂಡೆಯಲ್ಲ. ಅಸಮ ಬಲರನು ಗೆಲ್ವೆ ಬಿಸುಜಾಕ್ಷಿ ದ್ರೌಪದಿಗೆ ಅಸಮ ಯಂತ್ರವ ಬೆಳೆದೆ, ಬಿಸುಜಾಕ್ಷಿ ದ್ರೌಪದಿಗೆ ಅಸಮ ಯಂತ್ರವ ಬೆಳೆದೆ, ಯತಿ ವೇಷವನ್ನು ತಾಳಿ ಶಶಿಮುಖಿಯ ಕರೆ ತಂದೆ, ಪಾಂಡವ ವನವಂ ನಿಮಿಷ ಮಾತ್ರದಲ್ಲಿ ಸುತ್ತೆ ಅಸಮ ಪ್ರಭಾವ ನೀನಿರೆ
ಸಮ ಪ್ರಭಾವ ನೀನಿರೆ ಭಯವೇನು ದೇವಾ ಪರಮಾತ್ಮ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ನನಗೆ ಬೇಕಾದದ್ದು ನೀನು ನಿನ್ನನ್ನು ಒಂದಿದನೂ ದೇವ ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು ನನಗೊಂದು ಮಾರ್ಗವನ್ನು ತೋರಿಸು ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ ಆಗ ನಾನು ನೋಡುವೆನು ಶತ್ರುಗಳು ನೋಡುವರು ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಪರಮಾತ್ಮ ವಿಜಯ ನಾನರಿಯನೇ ನಿನ್ನ ಶೌರ್ಯ ವಿಜಯ ನಾನರಿಯನೇ ನಿನ್ನ ಶೌರ್ಯ ನಿನ್ನೊಳಿಗ ವಾಸಲ್ಯ ದೀಪರಿ ನುಡಿದ ನುಡಿಯ ಅರಿಯನೇ ನಿನ್ನ ವೀರ ಪ್ರಭಾವವನ ಅರಿಯನೇ ನಿನ್ನ ವೀರ ಪ್ರಭಾವವನ ಸಾಧಿಸು ಸಾಮರ್ಥ್ಯದಿ ಸಮರವ ಸಾಧಿಸು ಸಾಮರ್ಥ್ಯದಿ ಸಮರವ ಅರ್ಜುನ ಪರಮಾತ್ಮ ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಏಕೆ ಒದ್ದಾಡುತ್ತಿರುವೆ ನನ್ನಲ್ಲಿ ಅಂತಹ ದೈವತ್ವವನ್ನು ಏನು ಕಂಡೆ ಪರಮಾತ್ಮ ನನ್ನ ನಿನ್ನಲ್ಲಿ ಇಂದ್ರಜಾಲ ಬೇಕೆ ಮಾಧವ ನಿನ್ನಯ ದಯದಿ ಮಾಧವ ಹರಿ ನಿನ್ನಯ ಕೊಲುಮೆಯ ಬಲ
ಅರ್ಜುನ, ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಯನಿಗೆ ತಿಳಿಸಿ. ದೇವಕಿ ವರನಂದನ
ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸೀದಯಾಮಯೇ ಮಂದರ ಗಿರಿಧರ ನರಸೀದಯಾಮ ಸಿಂಧು ಶಯನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿಂಧು ಶಯನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಪ್ರಾಣೇಶ್ವರ
ರುಕ್ಮಿಣಿ. ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರೀತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿರುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸಮಾಧಾನ ಬೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡ ಬಿಂದು ಧರಣಿ ಪಾಪಕಾರಿಣಿ ಧರಣಿ ಪಾಪಕಾರಿಣಿ ಧರಣಿ ಪಾಪಕಾರಿಣಿ ಧರಣಿ ಪಾಪಕಾರಿಣಿ. ಕರ್ಮ ಭೂಮಿ ಭಾರತವು ಧನ್ಯವಾದುದು ಕಾಂತೆ, ಧನ್ಯವಾದುದು ಕಾಂತೆ, ಧನ್ಯವಾದುದು ಕಾಂತೆ, ಧನ್ಯವಾದುದು. ಭಯವಿದೆ ಕೆ ಶಾಂತೆ ಕಾಂತೆ, ಪ್ರೇಮ ಪೂರಿತೆ ಕಾಂತೆ, ಪ್ರೇಮ ಪೂರಿತೆ ಕಾಂತೆ, ಪ್ರೇಮ ಪೂರಿತೆ. ಪ್ರಾಣೇಶ್ವರ, ರುಕ್ಮಿಣಿ, ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವೂ ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸ ಆಗುವುದಿಲ್ಲ. ಪುರಾತನ ಅಳಿವೆ, ನೂತನ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ನನ್ನ ಸಮರಗೀತೆಯು ಮಾನವನಿಗೆ ಭಕ್ತಿಯ ಪರಾಕಾಷ್ಠೆಯನ್ನು ಬೋಧಿಸುವ. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿನ ಪ್ರತಿಯೊಂದು ಕಣ ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ನೆಡುವೆ. ಆ ಬೀಜವು ಅಂಕರಿಸಿ ಮರವಾಗಿ ವಿಜ್ಞಾನ, ದರ್ಶನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು. ಪ್ರಾಣೇಶ್ವರ,
ನಿಮ್ಮ ಸ್ವರ್ಶವು ಮೃತ್ಯು ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ ನೀವು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏನಿದೆ? ಈ ಭಯವೇಕೆ ಪ್ರಿಯ ಸತಿ ಕಾಂತೆ ಕಲುಷಿತ ಗುಡುವೆ ಹೊರಗುವೆಗೆ ಕಲುಷಿತ ಗುಡುವೆ ಹೊರಗುವೆಗೆ ಪ್ರಭೆಯಾನಂದವೇಗಲೋಕ ಕಾಲ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನ ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ಅಂಕುರದ ರೋಗವು ಕಾಣಿಸಿಕೊಂಡಿದೆ. ಅದನ್ನು ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶಪಡಿಸದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿದೆ. ಈ ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ಈ ಘೋರ ಹತ್ಯಾಕಾಂಡ ಇನ್ನಾದರೂ ನಿಲ್ಲಲಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ಆ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು. ಮಹಾಬಂಧನ ಜೀವನ ಪ್ರೇಮ ಪ್ರಿಯ ಬಂಧನ ಪ್ರೇಮವೇ ಈ ಲೋಕದಾಗ ಮೂಲ್ಯದನ ಪ್ರೇಮವೇ ಈ ಲೋಕದಾಗ ಮೂಲ್ಯದನ ಪ್ರೇಮವೇ ನಮೇವರ ಪ್ರಿಯ ಬಂಧನ
ಜ್ಞಾನ ಸಾಧನ ಪ್ರಿಯ ಬಂಧನ ಪ್ರೇಮವೇ ಇದು ಕಥಾ ಮೂಲ್ಯ.